ಆತ್ಮೀಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಈ ದಿನ ನಾನು ನಿಮಗೆ ಒಂದು ಮಹಾಲಕ್ಷ್ಮಿ ಮಹಾತಂತ್ರವನ್ನು ಹೇಳ್ಕೊಡ್ತಾ ಇದ್ದೀನಿ. ಇದರ ಮುಖಾಂತರ ನೀವು ಸುಲಭವಾಗಿ ಹಾಗೂ ಸರಳವಾಗಿ ಮನೆಯಲ್ಲೇ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸೋ ಹಾಗೆ ಮಾಡ್ಕೋಬಹುದು. ಈಗಿನ ಒಂದು ಕಾಲದಲ್ಲಿ ಮಹಾಲಕ್ಷ್ಮಿಗೆ ತುಂಬ ಪ್ರಾಮುಖ್ಯತೆಯನ್ನು ಎಲ್ಲರೂ ಕೊಡ್ತಾರೆ. ದುಡ್ಡಿಲ್ಲ ಅಂದರೆ ಮನುಷ್ಯನಿಗೆ ಯಾವುದೇ ರೀತಿಯಾದಂಥ ಬೆಲೆ ಇಲ್ಲ ವೀಕ್ಷಕರೇ. ಆದ್ದರಿಂದ ಸಮಾಜದಲ್ಲಿ ಒಳ್ಳೆಯ ಗೌರವ ಪ್ರತಿಷ್ಠೆ ಬೆಲೆ ಸಿಗಬೇಕು ಅಂದರೆ ನಾವು ಕೂಡ ಎಲ್ಲರ ಹಾಗೆ ಶ್ರೀಮಂತರಾಗಿ ಒಂದು ಒಳ್ಳೆಯ ಸ್ಥಾನವನ್ನು ಪಡಿಬೇಕು ಅಂತಂದರೆ ದುಡ್ಡು ತುಂಬಾ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ. ಆದ್ದರಿಂದ ನೀವು ಈ ಒಂದು ತಂತ್ರವನ್ನು ಮಾಡಿದ್ರೆ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ವೀಕ್ಷಕರೇ. ಇದನ್ನು ನೀವು ಮಾಡಬೇಕಾದ್ರೆ ಭಕ್ತಿ ಶ್ರದ್ಧೆ ಅನ್ನೋದು ತುಂಬ ಮುಖ್ಯ. ಯಾವುದೇ ರೀತಿಯ ಅನುಮಾನಗಳು ಗೊಂದಲಗಳು ಮನೆಯಲ್ಲಿ ಜಗಳಗಳನ್ನೆಲ್ಲ ಮಾಡದೆ ಒಂದು ನಿರ್ಮಲವಾದ ಮನಸ್ಸಿನಿಂದ ಶಾಂತವಾಗಿ ನೆಮ್ಮದಿಯಾಗಿ ಈ ಒಂದು ತಂತ್ರವನ್ನು ಮಾಡಿ. ಇದನ್ನು ನೀವು ಶುಕ್ರವಾರದ ದಿನ ಮಾಡಬೇಕು. ಶುಕ್ರವಾರದ ದಿನ ನೀವು ಬೆಳಿಗ್ಗೆನೆ ದೇವರ ಪೂಜೆಯನ್ನು ಮಾಡಿ ಲಕ್ಷ್ಮೀ ದೇವಿಯ ಮುಂದೆ ಕುಂತ್ಕೊಂಡು ಈ ಒಂದು ತಂತ್ರವನ್ನು ಮಾಡಿ ವೀಕ್ಷಕರೇ. ಇದಕ್ಕೆ ಬೇಕಾಗಿರೋ ಒಂದು ಅರಳಿ ಎಲೆ, ಈ ರೀತಿಯ ಒಂದು ಅರಳಿ ಎಲೆನ ತಗೊಂಡು ನೀಟಾಗಿ ತೊಳ್ಕೊಂಡು ಇದಕ್ಕೆ ನೀವು ಒಂದು ಈ ರೀತಿಯಾದಂಥ ಒಂದು ಕಪ್ಪು ಬಳೆಯನ್ನು ಇಡಬೇಕು ವೀಕ್ಷಕರೇ. ಲಕ್ಷ್ಮೀ ದೇವಿಯ ಮುಂದೆ ಈ ರೀತಿ ಇಡಬೇಕು. ಒಂದು ತುಪ್ಪದ ದೀಪವನ್ನು ಈ ರೀತಿ ಹಚ್ಕೊಂಡಿರಬೇಕು. ಇಟ್ಟು ನಾಲ್ಕು ಕವಡೆ, ಲಕ್ಷ್ಮೀ ಕವಡೆ ಅಂತ ಸಿಗುತ್ತೆ ವೀಕ್ಷಕರೇ, ಅದನ್ನು ತಗೊಂಡು ಈ ರೀತಿ ನೀವು ಇಟ್ಕೊಳ್ಳಿ. ಶುಕ್ರವಾರದ ದಿನ ಮಾಡಿದ್ರೆ ತುಂಬ ಒಳ್ಳೆಯದು. 21 ದಿನ ಇದನ್ನ ಪೂಜೆ ಮಾಡಬೇಕು. ಮತ್ತು 4 ಏಲಕ್ಕಿ ಈ ರೀತಿ ಮಧ್ಯದಲ್ಲಿ ಇಡಬೇಕು. ನಿಮ್ಮ ಯಥಾಶಕ್ತಿ, ನಿಮ್ಮ ಕೈಲಾದಷ್ಟು ಇದಕ್ಕೆ ಎಷ್ಟಾಗುತ್ತೆ ಅಷ್ಟು, 1 ರೂಪಾಯಿ, 2 ರೂಪಾಯಿ, 10 ರೂಪಾಯಿ ಇದ್ರ ಮೇಲೆ ಇಡಬೇಕು ವೀಕ್ಷಕರೇ. ಇಟ್ಟು ನಂತರ ಅರಿಶಿನ, ಕುಂಕುಮ, ಗಂಧ ಏನಿದೆ ಅದನ್ನು ಹಾಕಿ ನೀವು ಅರಿಶಿನ ಕುಂಕುಮನೂ ಹಾಕಬೇಕು, ಗಂಧನೂ ಹಾಕಬೇಕು. ಮತ್ತು ಗಂಧದ ಕಡ್ಡಿಯಿಂದ ಇದಕ್ಕೆ ಧೂಪವನ್ನು ಮಾಡಿ ಮತ್ತು ತುಪ್ಪದ ಆರತಿಯನ್ನು ಬೆಳಗಿ ಹೀಗೆ ನಂತರ ನೀವು ಇದು ನಾನು ಹೇಳ್ಕೊಡುವಂಥ ಒಂದು ಮಂತ್ರವನ್ನು ವೀಕ್ಷಕರೇ ನೀವು ಪ್ರತಿದಿನ ಪುಷ್ಪಾರ್ಚನೆ ಇಲ್ಲ ಕುಂಕುಮಾರ್ಚನೆ ಮುಖಾಂತರ ಹೇಳ್ಕೊಂಡು ಕುಂಕುಮವನ್ನು ಹಾಕಬೇಕು ಇದ್ರ ಮೇಲೆ. ಇಲ್ಲಾಂದರೆ ಪುಷ್ಪವನ್ನಾದರೂ ಬೇಕಾದರೆ ಇದ್ರ ಮೇಲೆ ಹಾಕ್ಬೋದು ವೀಕ್ಷಕರೇ. 21 ನೀವು ನಾನು ಹೇಳ್ಕೊಡುವಂಥ ಮಂತ್ರವನ್ನು 21 ಹೇಳಬೇಕು ವೀಕ್ಷಕರೇ, ಹೇಳಬೇಕು. ಆ ಮಂತ್ರ ನೋಡಿ ಹೀಗಿದೆ. ಓಂ ಮಹಾಲಕ್ಷ್ಮಿ ಐಶ್ವರ್ಯ ಪ್ರಾಪ್ತಿ ಕೋಟೀಶ್ವರಿ ಶಾಂತಾಯೇ ಶಾಂತಾಯೇ ಶಾಶ್ವತಂ. ಓಂ ಮಹಾಲಕ್ಷ್ಮಿ ಐಶ್ವರ್ಯ ಪ್ರಾಪ್ತಿ ಕೋಟೀಶ್ವರಿ ಶಾಂತಾಯೇ ಶಾಂತಾಯೇ ಶಾಶ್ವತಂ ಅಂತ 21 ನೀವು ಕುಂಕುಮ ಇದ್ರ ಮೇಲೆ ಹಾಕಬೇಕು, ಇಲ್ಲಾಂದರೆ ಹೂವನ್ನು ಇದ್ರ ಮೇಲೆ ಹಾಕಬೇಕು ವೀಕ್ಷಕರೇ. ಇಲ್ಲ ಅಕ್ಷತೆಗಳಿದ್ರು ಕೂಡ ಅಕ್ಷತೆಗಳ ಮುಖಾಂತರ ನೀವು ಅದಕ್ಕೆ ಹಾಕ್ತಾ ಇದ್ರೆ ಸಂಕಲ್ಪ ಆಗ್ತಾ ಇರುತ್ತೆ. 21 ನೀವು ಇದಕ್ಕೆ ಪೂಜೆಯನ್ನು ಮಾಡಬೇಕು. ಯಾವುದೇ ರೀತಿ ಇದನ್ನು ಅಲುಗಾಡಿಸದೆ ಇದನ್ನು ನೀವು ಲಕ್ಷ್ಮೀ ದೇವರ ಮುಂದೆ ಇಟ್ಬಿಟ್ಟು ಮಾಡಬೇಕು ವೀಕ್ಷಕರೇ. ಮಾಡಿ ನಂತರ ಈ ಎಲೆಯನ್ನು ನೀವು ನೀರಿಗೆ ಹರಿಯೋ ನೀರಿಗೆ ಬಿಟ್ಬಿಡಬೇಕು. ಈ ಕವಡೆಯನ್ನು ಮನೆಯಲ್ಲೇ ಇಟ್ಕೊಂಡು ಪೂಜೆ ಮಾಡ್ಬೋದು. ಈ ಬಳೆನೂ ಕೂಡ ನೀವು ಹರಿಯೋ ನೀರಲ್ಲಿ ಬಿಡ್ಬೋದು. ಮತ್ತು ಈ ಏಲಕ್ಕಿ ಇದೆಯಲ್ಲ, ಇದನ್ನು ನೀವು ಅಡುಗೆ ಮಾಡೋದಕ್ಕೆ ಏನಕ್ಕಾದರೂ ಉಪಯೋಗಿಸ್ಕೋಬೋದು. ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ವೀಕ್ಷಕರೇ ಮಾಡೋಕ್ಕೆ ನೀವು ಈ ಒಂದು ವ್ರತವನ್ನು ನೀವು ಪ್ರಾರಂಭಿಸ್ತಿದ್ದ ಹಾಗೆಯೇ ನಿಮಗೆ ಬದಲಾವಣೆಗಳು ಗೊತ್ತಾಗುತ್ತೆ. ಮನೆಯಲ್ಲಿ ಎಲ್ಲ ರೀತಿ ಶಾಂತವಾಗಿ ಮಾಡೋ ಕೆಲಸದಲ್ಲಿ ಯಶಸ್ಸು, ಈ ರೀತಿಯಾದ ಬದಲಾವಣೆ, ಒಳ್ಳೆಯ ಬದಲಾವಣೆ ಮುಖಾಂತರ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಇದು ತುಂಬ ಸರಳವಾಗಿದೆ ವೀಕ್ಷಕರೇ, ಆರಾಮಾಗಿ ನೀವು ಮಾಡಬಹುದು. ಈ ರೀತಿಯ ನಿಮ್ಮ ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ದರೂ ಕೂಡ ನಮ್ಮ ಗುರುಜಿಯನ್ನು ನೀವು ಒಮ್ಮೆ ಸಂಪರ್ಕ ಮಾಡಿ, ಒಮ್ಮೆ ಭೇಟಿ ಮಾಡಿ, ಅವರು ನಿಮಗೆ ಸರಳವಾಗಿ ಹಾಗೂ ಸುಲಭವಾಗಿ ನಿಮ್ಮ ಎಂಥ ಕಷ್ಟ ತೊಂದರೆಗಳಿಗೂ ಕೂಡ ಪರಿಹಾರವನ್ನು ಕೊಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವೀಕ್ಷಕರೇ ನಮ್ಮ ಚಾನಲನ್ನು ಶೇರ್, ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.